ಸರಿಯಾಗಿ ಬಸ್ ಬಾರದ ಕಾರಣ ಶಾಲಾ ವಿದ್ಯಾರ್ಥಿಗಳು ರಸ್ತೆಯನ್ನು ಬಂದ್ ಮಾಡಿ ದಿಢೀರ್ ಪ್ರತಿಭಟನೆ ನಡೆಸಿದಂತ ಘಟನೆ ಕುಮಾರಗೊಪ್ಪ ಕ್ರಾಸ್ನಲ್ಲಿ ನಡೆದಿದೆ. ಬಸ್ ಅಸಮರ್ಪಕತೆಯನ್ನು ಖಂಡಿಸಿ ವಿದ್ಯಾರ್ಥಿಗಳು ರಸ್ತೆ ತಡೆ ಮಾಡಿದ್ದರಿಂದ ನಿನ್ನೆ ಸಂಜೆ ಹುಬ್ಬಳ್ಳಿ ವಿಜಯಪುರ ನಡುವಿನ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ, ಇದರಿಂದಾಗಿ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಸಾರಿಗೆ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ರಸ್ತೆ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದರಿಂದ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಜನಾರ್ದನ್ ಬಿ ಅವರು ವಿದ್ಯಾರ್ಥಿಗಳ ಮನವನ್ನ ಒಲಿಸಿ ರಸ್ತೆ ಸಂಚಾರವನ್ನ ಸುಗಮಗೊಳಿಸಿದರು. ದಿಢೀರ್ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಿದ್ದು ಕುಲಕರ್ಣಿ, ಚಂದ್ರಶೇಖರಪ್ಪ ಗುರುಸಿದ್ದಪ್ಪನವರ್, ಮಹಂತೇಶ್ ಕುಲಕರ್ಣಿ, ಮಹಲಿಂಗಯ್ಯ ಹೊಸ್ಮನಿ, ಬಸವರಾಜ್ ಕುಲಕರ್ಣಿ, ಮಹಂತೇಶ್ ಬಳಗಾನೂರ್ಮಠ, ನಿಂಗಯ್ಯ ದಂಡಿನ್, ಈರಣ್ಣ ಖಾತೆದಾರ್, ಕಲ್ಲಪ್ಪ ಕುಲಕರ್ಣಿ, ಮಂಜುನಾಥ್ ಕಾಲ್ವಾಡ್ ಸೇರಿದಂತೆ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ರಾಜೇಶ್ ಶಿರ್ಕೋಳ್, ಎನ್ಕೆಎಸ್ ಟಿವಿ 4, ನವಲಗುಂದ.